ಆಲ್ರೆಡಿ ರೆಡಿ ಆಗಿದ್ದಾರೆ ಎರಡು ತಂಡಗಳು ಕೂಡ. ಸೊ ಒಂದೆಡೆ ಗಂಧದ ಗುಡಿ ಟೀಮ್, ಗಂಧದ ಗುಡಿ ಏನಿದು ನೇಮ್ ಚೇಂಜ್ ಆಗಿದೆ ಪೂರ್ತಿ. ಓಕೆ, ಟಿ ಜಿ ಮನೋಜ್, ಟಿ ಜಿ ಚೇತು ರೆಡ್ಡಿ ಮತ್ತೆ ಇವರಿದ್ದಾರೆ ಗೈಸ್, ಏನಾಗ್ತಿದೆ ಗೊತ್ತಿಲ್ಲ. ಸೊ ವಾರಿಯರ್ಸ್ ಇದೆ ರಾಕಿ, ಮತ್ತೊಂದೆಡೆ ಅಪ್ಪು ನಾಯಕ ಮತ್ತೆ ಸ್ನೈಪರ್ ಗೈಸ್ ಇಲ್ಲಿ. ಸೊ ಒಂದು ನಿಮಿಷ ಗೈಸ್ ಈ ಪಂದ್ಯದ ನಂತರ ಫಸ್ಟ್ ಎಲ್ಲರೂ ಕೂಡ ಸೊ ಸ್ಕ್ರೀನ್ಶಾಟ್ನ ತಕೊಂಡ್ಬಿಡ್ತೀನಿ. ಮ್ಯಾಚ್ ಆಡ್ಸೋಣ ಗೈಸ್, ಆಮೇಲೆ ನೋಡ್ಕೊಳ್ಳೋಣ. ಸೊ ಮ್ಯಾಚ್ ಆಡಿಸ್ಬಿಟ್ಟು ನಂತರ ನೋಡ್ಕೊಳ್ಳೋಣ. ಟಿ ಜಿ ಪ್ರೀತು ಅವರು ಮತ್ತೊಂದೆಡೆ, ಸೊ ಟಿ ಜಿ ರೆಡ್ಡಿ ಇದ್ದಾರೆ, ನೆಕ್ಸ್ಟ್ ಟಿ ಜಿ ಮನೋಜ್. ಇದು ಬೇರೆ ಗಿಲ್ಡ್ ಆದರೆ ಪ್ರಾಬ್ಲಮ್ ಇಲ್ಲ, ಅಂದರೆ ನೇಮ್ ಚೇಂಜ್ ಮಾಡಿದರೆ ಪ್ರಾಬ್ಲಮ್ ಇಲ್ಲ. ಬಟ್ ಟಿ ಜಿ ಗಿಲ್ಡ್ ಆಲ್ರೆಡಿ ಟೀಮ್ ಗಂಧದ ಗುಡಿ ಎರಡು ಟೀಮ್ ಇದೆ. ಒನ್ಸ್ ಏನಾದರೂ ಇವರು ಟೀಮ್ ಗಂಧದ ಗುಡಿಲಿದ್ದರೆ ಖಂಡಿತ ಈ ಟೀಮ್ ಡಿಸ್ಕ್ವಾಲಿಫೈಡ್ ಆಗ್ತದೆ ಗೈಸ್ ಇಲ್ಲಿ. ಸೊ ಟೀಮ್ ಗಂಧದ ಗುಡಿಲಿ ಏನಾದರೂ ಇದ್ದರೆ ಖಂಡಿತ ಡಿಸ್ಕ್ವಾಲಿಫೈಡ್ ಆಗ್ತದೆ, ಯಾಕಂದರೆ ಇಲ್ಲಿ ಓನ್ಲಿ ಒಂದು ಗಿಲ್ಡಿಂದ ಎರಡು ಟೀಮ್ ಮಾತ್ರ ಇರೋದು. ಸೊ ಓಕೆ, ಬೋತ್ ರೆಡಿನ ಕೇಳ್ಬಿಡೋಣ ಗೈಸ್ ಇಲ್ಲಿ. ಸೊ ಬೋತ್ ರೆಡಿ ಆದರೆ ಖಂಡಿತ ಗೇಮ್ ಅಂತ ಸ್ಟಾರ್ಟ್ ಆಗ್ತದೆ. ಸೊ ಬೋತ್ ರೆಡಿನ ದಯವಿಟ್ಟು ರಿಪ್ಲೈ ಮಾಡಿ. ಸೊ ದಯವಿಟ್ಟು ಬೋತ್ ರೆಡಿನ ರಿಪ್ಲೈ ಮಾಡಿ. ಓಕೆ, ಇಂದು ಎಲ್ ಎಸ್ ಜಿ ರೆಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಗೇಮ್ ಸ್ಟಾರ್ಟ್ ಆಗ್ತದೆ ಗೈಸ್ ಇಲ್ಲಿ. ಸೊ ಗೇಮ್ ಸ್ಟಾರ್ಟ್ ಆಗ್ತದೆ ಇಲ್ಲಿ. ಸೊ ನೋಡೋಣ ಯಾರು ಗೆಲ್ತಾರೆ. ಒಂದೆಡೆ ಕಂಪ್ಲಿಯ ತಂಡ, ಸೊ ಮತ್ತೊಂದೆಡೆ ನೋಡ್ತಾ ಇದ್ರ ಬೆಂಗಳೂರಿನ ತಂಡ ಗೈಸ್ ಇಲ್ಲಿ. ಒಂದೆಡೆ ಕಂಪ್ಲಿ, ಮತ್ತೊಂದೆಡೆ ಒಂದೆಡೆ ಕಂಪ್ಲಿಯ ತಂಡ. ಸೊ ಮತ್ತೊಂದೆಡೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ವಾರಿಯರ್ಸ್ನ ತಂಡ ಗೈಸ್ ಇಲ್ಲಿ, ವಾರಿಯರ್ಸ್ ಫ್ರಮ್ ಬೆಂಗಳೂರು. ಸೊ ಮತ್ತು ಇಲ್ಲಿ ಟಿ ಜಿ ಅಂತ ಇದ್ದಾರೆ. ಒನ್ಸ್ ಏನಾದರೂ ಟಿ ಜಿ ಒಂದೇ ಗಿಲ್ಡ್ ಆಯಿತು ಅಂತ ಅಂದರೆ ಖಂಡಿತ ಡಿಸ್ಕ್ವಾಲಿಫೈಡ್ ಆಗ್ತಾರೆ ಗೈಸ್ ಇಲ್ಲಿ. ಸೊ ನೇಮ್ ಚೇಂಜ್ ಮಾಡಿದರೆ ಪ್ರಾಬ್ಲಮ್ ಇಲ್ಲ. ಸೊ ನಿಮ್ಮ ನೇಮ್ ಏನಾದರೂ ಚೇಂಜ್ ಮಾಡಿದರೆ ಖಂಡಿತ ಪ್ರಾಬ್ಲಮ್ ಇಲ್ಲ. ಒನ್ಸ್ ಏನಾದರೂ ಆ ಗಿಲ್ಡ್ಗೆ ಹೋಗಿ ಎಲ್ಲರೂ ಕೂಡ ಜಾಯ್ನ್ ಆಗಿದರೆ ಖಂಡಿತ ಡಿಸ್ಕ್ವಾಲಿಫೈಡ್ ಆಗ್ತಾವ್ರೆ ಗೈಸ್ ಇಲ್ಲಿ. ಸೊ ನೋಡೋಣ ಈಗ ಟೀಮ್ ಗಂಧದ ಗುಡಿ, ಪ್ರೀತಿ ಇದ್ದಾರೆ ರೆಡ್ಡಿ, ಮನೋಜ್ ಮತ್ತು ಚೇತು, ಮತ್ತೊಂದೆಡೆ ಎಲ್ ಎಸ್ ಜಿ ನಿಂಜಾ ರಾಕ್ಸಿ 1800 ಮತ್ತು ಅಪ್ಪು ನಾಯಕ ಮತ್ತು ಸ್ನೈಪರ್ ಗೈಸ್ ಇಲ್ಲಿ. ನೋಡೋಣ ಯಾರು ಗೆಲ್ತಾರೆ ಅಂತೇಳಿ ಕಾದು ನೋಡೋಣ ಗೈಸ್ ಇಲ್ಲಿ. ಕಂಪ್ಲಿಯ ತಂಡ, ಮತ್ತೊಂದೆಡೆ ಬೆಂಗಳೂರಿನ ವಾರ್ನಿಂಗ್ ತಂಡ ಗೈಸ್ ಇಲ್ಲಿ. ಸೊ ಡೂ ಆರ್ ಡೈ ರೌಂಡ್ನ ಪಂದ್ಯ. ಸೊ ನೋಡೋಣ ಒಳ್ಳೆ ಡ್ಯಾಮೇಜ್ ಫಸ್ಟ್ ನೋಕಿಲ್ಲಿ. ಸೊ ಕ್ಲಿಯರ್ ಕೂಡ ಆಗ್ತಾ ಇದೆ ಗೈಸ್ ಇಲ್ಲಿ. ಸೊ ರಾಕ್ ಒಂದು ಮೂರು ನಾಕ್ ಆಗೋ ಚಾನ್ಸಸ್ ಇಲ್ಲಿ, ಒಳ್ಳೆ ಡ್ಯಾಮೇಜ್ ಕೂಡ ಆಗಿದ್ದಾರೆ ಇಲ್ಲಿ. ಮತ್ತೊಂದು ನಾಕ್ ಆಪೋನೆಂಟಲ್ಲಿ ಈಗ. ಸೊ ಮನೋಜ್ ನಾಕ್ ಆಗಿದ್ದಾರೆ ಗೈಸ್ ಇಲ್ಲಿ, ಮನೋಜ್ ರಿವೈವ್ ಕೂಡ ಆಗ್ತಾ ಇದ್ರೆ ಇಲ್ಲಿ, ರಿವೈವ್ ಕೂಡ ಆಗ್ತಾ ಇದ್ದಾರೆ ರೆಡ್ಡಿ ಮತ್ತು ಪ್ರೀತ್ ಅವರು, ಚೇತು ಕೂಡ ಇದರಲ್ಲಿ. ಚೇತು ಕೂಡ ನಾಕ್ ಆದರು, ಮನೋಜ್ ನಾಕ್ ಆಗಿದ್ದಾರೆ, ರೆಡ್ಡಿ ಮತ್ತು ಪ್ರೀತ್ ಇಬ್ಬರು ಉಳ್ಕೊಂಡಿದ್ದು ಗೈಸ್ ಇಲ್ಲಿ. ರೆಡ್ಡಿ ಮತ್ತು ಪ್ರೀತು ಮತ್ತು ರಿವೈವ್ ಆಗಿದೆ, ಮತ್ತು ಅಗೇನ್ ನಾಕ್ ಆದರು, ಅಗೇನ್ ಇನ್ನೂ ಉಳ್ಕೊಂಡಿದ್ದು ಗೈಸ್ ಇಲ್ಲಿ. ಒನ್ ವರ್ಸಸ್ ತ್ರೀ ಒಬ್ಬರಂತೂ ರಿವೈವ್ ಆದರು. ಓ, ಫಿನಿಶ್ ಅಪ್ ಚಾನ್ಸಸ್ ಇದೆ ಅಲ್ಲಿ. ಸೊ ಮೊದಲ ರೌಂಡ್ನ ಸೊ ವಾರ್ನಿಂಗ್ ತಂಡ ಗೆದ್ಕೊಳ್ತಾ ಇದ್ರೆ ಗೈಸ್ ಇಲ್ಲಿ. ವಾರ್ನಿಂಗ್ ಅಲ್ಲ, ಸಾರಿ, ಅದಿದು ಮತ್ತೆ ಹೆಸರು ಮಾಡ್ತಾ ಇದೆ ಗೈಸ್ ಇಲ್ಲಿ. ವಾರಿಯರ್ಸ್ ತಂಡ ಗೆದ್ಕೊಳ್ತಾ ಇದ್ದಾರೆ. ಸೊ ಮೊದಲ ರೌಂಡ್ನ ವಾರಿಯರ್ಸ್ ತಂಡ ಗೆದ್ಕೊಳ್ತಾ ಇದ್ರೆ ಗೈಸ್ ಇಲ್ಲಿ. ಒಪ್ಪಿನಿಂಜ ಅಂತ ಕೂಡ ಆಗ್ತಾ ಇದ್ದಾರೆ, ಒಪ್ಪಿ ಗೈಸ್ ಇಲ್ಲಿ ಫಸ್ಟ್ ರೌಂಡ್ನ. ಸೊ ಚೆನ್ನಾಗಿ ಬಂದಿದೆ, ಆ ಗಿಲ್ಡ್ ನೇಮ್ ಚೇಂಜ್ ಆಗಿದೆ, ಆ ಗಿಲ್ಡ್ ನೇಮ್ ಚೇಂಜ್ ಆದರೆ ಪ್ರಾಬ್ಲಮ್ ಇಲ್ಲ ಗೈಸ್ ಇಲ್ಲಿ. ಬಟ್ ಏನಾದರೂ ಅದೇ ಟಿ ಜಿ ಗಿಲ್ಡ್ಗೆ ಹೋಗಿದ್ರೆ ಖಂಡಿತ ಡಿಸ್ಕ್ವಾಲಿಫೈಡ್ ಆಗ್ತಾರೆ, ಅದಕ್ಕೋಸ್ಕರ ಸ್ಕ್ರೀನ್ಶಾಟ್ ತೊಗೊಂಡೆ ಅಷ್ಟೇ. ಸೊ ಪ್ರಾಬ್ಲಮ್ ಇಲ್ಲ ಗೈಸ್. ನೋಡೋಣ ಈಗ ಟಿ ಜಿ ಪ್ರೀತು ರೆಡ್ಡಿ, ಮನೋಜ್ ಮತ್ತು ಚೇತು ಇದ್ರೆ, ಮತ್ತೊಂದು ಕಡೆ ಎಲ್ ಎಸ್ ಜಿ ನಿಂಜಾ ರಾಕ್ಸಿ 1800 ಮತ್ತು ಅಪ್ಪು ನಾಯಕ ಮತ್ತು ಸ್ನೈಪರ್ ಇದ್ದಾರೆ ಗೈಸ್ ಇಲ್ಲಿ. ಸೊ ನೋಡೋಣ ಯಾರು ಗೆಲ್ತಾರೆ. ಸೊ ಎರಡು ತಂಡಗಳು ಕೂಡ ರೆಡಿ ಆಗಿದ್ರೆ ಗೈಸ್ ಇಲ್ಲಿ, ಎರಡು ಕೂಡ ಆಡಿದರೆ ಯಾರಿಗೂ ಅದು ಅಪ್ಪು ಅಂತ ಆಗ್ತಾ ಇದ್ದಾರೆ. ಎಲ್ಲಿದ್ದಾರೆ ಅಪ್ಪು ಅವರು ಗೈಸ್ ಇಲ್ಲಿ? ಅಪ್ಪು ನಾಯಕ ಒಂದು ಕೆಲನ ಮಾಡಿದ್ದಾರೆ ಇಲ್ಲಿ. ಸೊ ಕಾಯ್ದಾ ಇದ್ದಾರೆ ಗೈಸ್ ಇಲ್ಲಿ. ಕೆ ಹಂಟರ್ಸ್ ನೇಮ್ ಚೇಂಜ್ ಇಟ್ಟು ಟೀಮ್ ಗಂಧದ ಗುಡಿ 1 ಅಂತ ಹಾಕಿದ್ದಾರೆ, ಅದೇನೋ ನನಗೆ ಗೊತ್ತಿಲ್ಲ ಗೈಸ್ ಇಲ್ಲಿ. ಬಟ್ ಗಂಧದ ಗುಡಿ ಅಂತ ನೇಮ್ ಚೇಂಜ್ ಮಾಡಿದೆ ಅಂತ ಹೇಳಿರಲಿಲ್ಲ, ಬಟ್ ಗಿಲ್ಡ್ ನೇಮ್ ಚೇಂಜ್ ಮಾಡ್ತೀವಿ ಅಂತ ಹೇಳಿದರು. ಗಿಲ್ಡ್ ನೇಮ್ ಚೇಂಜ್ ಆದರೆ ಪ್ರಾಬ್ಲಮ್ ಇಲ್ಲ ಗೈಸ್ ಇಲ್ಲಿ, ನಿಮ್ಮ ಗಿಲ್ಡ್ ನೇಮ್ ಚೇಂಜ್ ಆದರೆ ಪ್ರಾಬ್ಲಮ್ ಇಲ್ಲ, ಬಟ್ ಬೇರೆ ಗಿಲ್ಡ್ಗೆ ಹೋಗೋ ಹಾಗಿಲ್ಲ. ಸೊ ಒನ್ಸ್ ನೀವು ಬೇರೆ ಗಿಲ್ಡ್ಗೆ ಹೋದರೂ ಕೂಡ ಆ ಟೀಮಿಂದ ಒಂದು ಟೀಮ್ ಮಾತ್ರ ಎಂಟ್ರಿ ಕೊಟ್ಟಿರಬೇಕು, ಅಂಥ ಗಿಲ್ಡ್ಗೆ ಹೋಗ್ಬೋದು ಅಷ್ಟೇ ನೀವು. ಸೊ ಗೈಸ್ ಈಗ 3v3 ಆಗ್ತಾ ಇದೆ, ಯಾಕೆಂದರೆ ಒಂದು ಗಿಲ್ಡಿಂದ ಎರಡು ಮ್ಯಾಕ್ಸಿಮಮ್ ಟೂ ಟೀಮ್ಸ್ಗೆ ಮಾತ್ರ ಚಾಂಜ್ ಇರೋದು. ಖಂಡಿತ ಗಂಧದ ಗುಡಿ ರೇ, ನೋ ಪ್ರಾಬ್ಲಮ್. ನನಗೆ ಗಂಧದ ಗುಡಿ ನೇಮ್ ಚೇಂಜ್ ಅಂತ ನೇಮ್ ಚೇಂಜ್ ಮಾಡ್ತಾರೆ ಅಂತಲೇ ಹೇಳಿರಲಿಲ್ಲ ಅವರು. ಸೊ ನೋಡೋಣ ಗೈಸ್ ಈಗ ಎಲ್ ಎಸ್ ಜಿ ನಿಂಜಾ, ಮತ್ತೊಂದೆಡೆ ಟಿ ಜಿ ಮನೋಜ್ ರೆಡ್ಡಿ ಮತ್ತು ಚೇತು ಇದ್ದಾರೆ. 3v3 ಸಿಚುಯೇಷನ್ ಗೈಸ್. ನೋಡೋಣ ಕೆ ಜಿ ಆಫ್ ಮಂಡ್ಯ 25th ಇಂದ ಸ್ಟಾರ್ಟ್ ಆಗ್ಬೋದು ಗೈಸ್ ಇಲ್ಲಿ, ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗ್ತದೆ. ಸೊ ಗೈಸ್ ಇನ್ನು ಇಬ್ಬರು ಉಳ್ಕೊಂಡಿದ್ದು 2v2 ಗೈಸ್ ಇಲ್ಲಿ, 2v2 ಕಂಪ್ಲಿಯ ತಂಡ.
ಸೊ ಮತ್ತೊಂದೆಡೆ ನೋಡೋದಾದ್ರೆ ಇಲ್ಲಿ ಸೊ ಬೆಂಗಳೂರಿನ ತಂಡ ಒನ್ ಮೋರ್ ನಾಕ್ ಆಗಿದೆ. ಓ ಚೇತು ಕೂಡ ನಾಕ್ ಆಗಿದ್ದಾರೆ ಗಾಯ್ಸ್. ಮನೋಜ್ ಒಬ್ರೆ ಉಳ್ಕೊಂಡಿದ್ದು 1v2 ಸಿಚುಯೇಷನ್ ಇಲ್ಲಿ ಆ ಸೋಲೋ ಟೂರ್ನಮೆಂಟ್ ಪಾರ್ಟಿಸಿಪೆಂಟ್ಸ್ ಇಲ್ಲಿ ಅಂತ ಎಲ್ಲ ಹೇಳ್ತೀನಿ. ವೆಯ್ಟ್ ಮಾ ಓಡ ಗೇಮ್ ಗಾಯ್ಸ್ ಇಲ್ಲಿ ಅಪ್ಪು ನೋಯಕ. ಸೊ ಇಲ್ಲಿ ಸ್ನೈಪರ್ 5 ಕಿಲ್ನ ಮಾಡ್ತಾ ಇದ್ದಾರೆ ಗಾಯ್ಸ್ ಇಲ್ಲಿ. ಖಂಡಿತ ಟಿ ಜಿ ರೆಡ್ಡಿ ಅವ್ರನ್ನ ಖಂಡಿತ ತೋರಿಸೋಣ. ಸ್ಟಿಲ್ 0 kill ಇಲ್ಲಿ ರೆಡ್ಡಿ ಅವರು ಒಪ್ಪಿ ಒಪ್ಪಿ ಅಂತ ಆಗ್ತಾ ಇದಾರೆ ಗಾಯ್ಸ್ ಇಲ್ಲಿ. ನೋಡೋಣ ಪ್ರೀತು ಮತ್ತೊಂದು ರೆಡ್ಡಿ ಮನೋಜ್ ಮತ್ತೆ ಚೇತು. ಸೊ ಮತ್ತೊಂದು ನೋಡಿದ್ರೆ ನಿಂಜಾ ರಾಕ್ಸಿ 1800 ಮತ್ತೆ ಅಪ್ಪು ನಾಯಕ ಮತ್ತೆ ಸ್ನೈಪರ್ ಗಾಯ್ಸ್ ಇಲ್ಲಿ. ಸೊ ಒನ್ ಮೋರ್ ಥಿಂಗ್ ಗಾಯ್ಸ್ ಇಲ್ಲಿ, ಸೊ ಅನ್ಲಾಕ್ ಆಗಿರೋದ್ರಿಂದ ಇನ್ನ ಮೇಲೆ ಎಲ್ಲ ಪಂದ್ಯಗಳು ಸಂಜೆ ಮಾತ್ರ ಇರ್ತದೆ ಗಾಯ್ಸ್ ಇಲ್ಲಿ. ಸೊ ಬೆಳಗಿನ ಜಾವದಲ್ಲಿ ಇರೋದಿಲ್ಲ, ಬೆಳಗಿನ ಟೈಮ್ ಅಲ್ಲಿ ಇರೋದಿಲ್ಲ. ಸೊ ನಾಳೆ ಒಂದ್ ದಿವಸ ಮಾತ್ರ ಶೆಡ್ಯೂಲ್ ಏನಿದೆ ಆ ಶೆಡ್ಯೂಲ್ ಪ್ರಕಾರ ಮ್ಯಾಚ್ ಆಗ್ತದೆ. ಸೊ ಅದಾದ ನಂತರ ಎಲ್ಲ ಪಂದ್ಯಗಳು ಸಂಜೆ ಇರ್ತದೆ ಗಾಯ್ಸ್ ಇಲ್ಲಿ. ನೈಸ್ ಲೈವ್ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್. ಸೊ ಜೈ ಪ್ರೀತು ಅಂತ ಕೂಡ ಆಗ್ತಾ ಇದಾರೆ ಇಲ್ಲಿ. ಸೊ ಪ್ರೀತು ಫ್ರೆಂಡ್ ಕೂಡ ಬರ್ತಾ ಇದಾರೆ ಗಾಯ್ಸ್ ಇಲ್ಲಿ. ಸೊ ಎಗೇನ್ ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಬೇಗ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗಾಯ್ಸ್ ಇಲ್ಲಿ. ಅಬ್ರೋ ಟೀಮ್ ಗಾಡ್ ಯಾವಾಗ ಹೇಳ್ತೀನಿ ಗಾಯ್ಸ್, ಎಲ್ಲ ಕೂಡ ಹೇಳ್ತೀನಿ, ಎಲ್ಲ ಕೂಡ ಡೀಟೇಲ್ಸ್ ಕೊಡ್ತೀನಿ. ಖಂಡಿತ ವೆಯ್ಟ್ ಮಾಡಿ ಗಾಯ್ಸ್, ಖಂಡಿತ ವೆಯ್ಟ್ ಮಾಡಿ. ಸೊ ಸದ್ಯಕ್ಕೆ ಗೇಮ್ನ ನೋಡೋಣ. ಸೊ ಓಪಿ ನಿಂಜಾ ಅಂತ ಕೂಡ ಆಗ್ತಾರೆ ವಾರಿಯರ್ಸ್ ಇಂದ. ಓಪಿ ಎಲ್ ಎಸ್ ಸಿ ನಿಂಜಾರ್ 1 kill ಮಾಡಿದ್ರೆ ಸ್ನೈಪರ್ ಇಲ್ಲಿ ಒಪ್ಪಿ ಗೇಮ್ ಪ್ಲೇ ಗಾಯ್ಸ್ ಇಲ್ಲಿ 5 kill ಮಾಡಿದ್ದಾರೆ. ಸೊ ಗಾಯ್ಸ್ ಇಲ್ಲಿ ಡ್ಯಾಮೇಜ್ ಆಗ್ತಾ ಇದಾರೆ. ಓ ಎಲ್ಲ ಬ್ಯಾಕ್ ಆಗ್ತಾ ಇದಾರೆ ಇಲ್ಲಿ. ಏನಾಯ್ತು ಇಲ್ಲಿ ಟಿ ಜಿ ಮನೋಜ್ ರೆಡ್ಡಿ. ಓ ನಾಕ್ ಆಗಿದೆ, ಹರ್ಪಿತ್ ನಾಕ್ ಆದ್ರು ಪ್ರೀತ್ ಅವರು ಸರಿ. ಸೊ ಮತ್ತೊಮ್ಮೆ ಚೇತು ಕೂಡ ನಾಕ್. ಈಗ 2v3 ಸಿಚುಯೇಷನ್, ಈಗ 2v3 ಗಾಯ್ಸ್ ಇಲ್ಲಿ 2v3. ಒನ್ ಮೋರ್ ನಾಕ್ ಇಲ್ಲಿ ಒಪ್ಪಿ ಗೇಮ್ ಪ್ಲೇ ಮನೋಜ್ ಅವರು. ಮನೋಜ್ ಒಪ್ಪಿ ಗೇಮ್ ಪ್ಲೇ ಗಾಯ್ಸ್ ಇಲ್ಲಿ. ನಾಕ್ ಮಾಡಿದವ್ರನ್ನ ಕ್ಲಿಯರ್ ಮಾಡಬೇಕು, ಖಂಡಿತ ತಪ್ಪು ಮಾಡ್ಕೊಂಡ್ರು ಗಾಯ್ಸ್ ಇಲ್ಲಿ. ನಾಕ್ ಮಾಡಿದವ್ರನ್ನ ಕ್ಲಿಯರ್ ಮಾಡ್ಬಿಡ್ಬೇಕು ಇಲ್ಲಿ. ಓ ಗಾಯ್ಸ್ ಇಲ್ಲಿ 1v2 ಸಿಚುಯೇಷನ್, ಈಗ 1v2 ರಿವೈವ್ ಆದ್ರ ಎಲ್ಲ ರಿವೈವ್ ಆಗೋದ್ರು ಗಾಯ್ಸ್ ಇಲ್ಲಿ, ಎಲ್ಲ ರಿವೈವ್ ಆಗೋದ್ರು. ಒಂದತ್ತು ನಾಕ್ ಆಯ್ತು, ರೆಡ್ಡಿ ಅವರು ಒಬ್ರೆ ಉಳ್ಕೊಂಡಿದ್ದು ಫಿನಿಶ್ ಆಗಿದೆ. ಫೈನಲಿ 3ನೇ ರೌಂಡ್ ನ ಗೆದ್ಕೊಳ್ತಾ ಇದಾರೆ ಗಾಯ್ಸ್ ಇಲ್ಲಿ. ಸೊ 3ನೇ ರೌಂಡ್ ನ ಗೆದ್ಕೊಳ್ತಾ ಇದಾರೆ. ಸೊ ವಾರಿಯರ್ಸ್ ತಂಡ, ಸೊ ವಾರಿಯರ್ಸ್ ತಂಡ ಈಗ 3ನೇ ರೌಂಡ್ ಆಗಿದ್ಕೊಂಡು ಟೀಮ್ ಗಂಧದ ಗುಡಿ. ಸೊ ಸ್ಟೀಲ್ 0, ಮತ್ತೊಂದೆಡೆ ವಾರಿಯರ್ಸ್ ತಂಡ 3 ಗಾಯ್ಸ್ ಇಲ್ಲಿ. ಐ ಬ್ರೋ ಕಾಫಿ, ಕಾಫಿ ಇನ್ನೂ ಇಲ್ಲ ಗಾಯ್ಸ್ ಇಲ್ಲಿ, ಕಾಫಿ ಪಂದ್ಯದ ನಂತರ. ಸೊ ಇವತ್ತಿನ ಕೊನೆಯ ಪಂದ್ಯ ಇದು. ಸೊ ನಾಳೆಗೆ ಎಲಿಮಿನೇಟರ್ 1 ಮುಗಿಯುತ್ತದೆ ಗಾಯ್ಸ್ ಇಲ್ಲಿ, ನಾಳೆಗೆ ಎಲಿಮಿನೇಟರ್ 1 ಮುಗಿಯುತ್ತದೆ. ಸೊ ನಾಳದ್ರಿಂದ ಸೊ ಎಲಿಮಿನೇಟರ್ 2 ಸ್ಟಾರ್ಟ್ ಆಗ್ತದೆ ಗಾಯ್ಸ್ ಇಲ್ಲಿ. ಸೊ ಎಲಿಮಿನೇಟರ್ 2 ನಾಳೆಯಿಂದ ಸ್ಟಾರ್ಟ್ ಆಗ್ತದೆ. ಸೊ ನಾಳೆಯಿಂದ ಗೆದ್ದಂಥ, ನಾಳೆಯಿಂದ ಅಲ್ಲ ಗಾಯ್ಸ್ ಸಾರಿ, 22nd ಇಂದ ಸ್ಟಾರ್ಟ್ ಆಗ್ತದೆ. ನಾಳೆಗೆ ಎಲಿಮಿನೇಟರ್ ಮುಗಿಯುತ್ತೆ, ಎಲಿಮಿನೇಟರ್ 1. ಸೊ ಎಲಿಮಿನೇಟರ್ 2 ನಾಳೆದಿಂದ ಸ್ಟಾರ್ಟ್ ಆಗ್ತದೆ. ಎಲ್ಲ ಕೂಡ ಎಲಿಮಿನೇಟರ್ ಪಂದ್ಯಗಳಿಗಾಯ್ಸ್ ಇಲ್ಲಿ. ಎಲರ್ಜಿ ನಿಂಜ ಅವರು ಹೋಗ್ತಾನೆ ಇದ್ದಾರೆ, ಗನ್ ಹಿಡ್ಕೊಂಡು ಯಾರು ಕೂಡ ಸಿಕ್ಕಿಲ್ಲ. ಟಿ ಜಿ ಮನೋಜ್ ರೆಡ್ಡಿ ಮತ್ತು ಪ್ರೀತ್ ಅವರು ಈಗ ಸ್ವಲ್ಪ ಮಟ್ಟಿಗೆ ಪುಷ್ ಗೇಮ್ ಪ್ಲೇಗೆ ಹೋಗ್ತಾ ಇದ್ದಾರೆ ಗಾಯ್ಸ್ ಇಲ್ಲಿ. ಟಿ ಜಿ ತಂಡ ಈಗ ಸ್ವಲ್ಪ ಮಟ್ಟಿಗೆ ಪುಷ್ ಪ್ಲೇಗೆ ಹೋಗ್ತಾ ಇದೆ. ನೆಟ್ವರ್ಕ್ ಯಾಕೋ ಸ್ವಲ್ಪ ಆಚೆ ಈಚೆ ಹೋಗ್ತಾ ಇದೆ ಗಾಯ್ಸ್ ಇಲ್ಲಿ. ಸೊ ಗುಡ್ ವೈಬ್ಸ್ 1 ಯಾವಾಗ ಅಂತ ಆಗ್ತಾರೆ, ಗುಡ್ ವೈಬ್ಸ್ ಹೇಳ್ತೀನಿ ಗಾಯ್ಸ್, ಖಂಡಿತ ಎಲ್ಲ ಹೇಳ್ತೀನಿ. ಬ್ರೋ ಸೆಕೆಂಡ್ ರೌಂಡ್ ಯಾವಾಗ? ಸೆಕೆಂಡ್ ರೌಂಡ್ ಮೇ ಬಿ 25th ಇಂದ ಸ್ಟಾರ್ಟ್ ಆಗುತ್ತೆ ಗಾಯ್ಸ್ ಇಲ್ಲಿ. 25th ಇಂದ ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ರೌಂಡು. ಸೊ ನೋಡೋಣ, ಟಿ ಜಿ ತಂಡ ಇಲ್ಲೇ ಇದಾರೆ, ಟಿ ಜಿ ತಂಡ ಕೂಡ ಡ್ಯಾಮೇಜ್ ಆಗ್ತಾ ಇದ್ರೆ. ಒಳಗಡೆ ಒಬ್ರು ನುಗ್ಗಿದ್ರೆ ಒಂದು ನಾಕ್ ಆಗೋ ಚಾನ್ಸಸ್. ಓ ಎರಡು ನಾಕ್, ಈಗ ಎರಡು ನಾಕು, 2 each ಎರಡು ತಂಡದಲ್ಲಿ ಇಬ್ಬಿಬ್ರು ನಾಕ್ ಆಗಿದ್ದಾರೆ ಗಾಯ್ಸ್ ಇಲ್ಲಿ. ಎರಡು ತಂಡದಲ್ಲಿ ಇಬ್ಬಿಬ್ರು ಕ್ಲಿಯರ್ ಆಗಿದ್ದಾರೆ, ಮತ್ತೊಬ್ರು ಇಲ್ಲಿ ಇನ್ನೂ ಕೂಡ ಉಳ್ಕೊಂಡು ರಿವೈವ್ ಆಗಿದೆ. ಸೊ ಮತ್ತೆ ಕಮ್ ಬ್ಯಾಕ್ ಮಾಡ್ತಾ ಇದಾರೆ ಇಲ್ಲಿ. ಸೊ 4ನೇ ರೌಂಡ್ನ ಗೆಲ್ಲುವಂಥ ಸ್ಥಾನದಲ್ಲಿ ಇದ್ದಾರೆ ಗಾಯ್ಸ್ ಇಲ್ಲಿ. ಬಟ್ ರಿವೈವ್ ಮಾಡ್ಕೊಳ್ತಾ ಇದ್ದಾರೆ, ಖಂಡಿತ ರಿವೈವ್ ಕೂಡ ಆಗ್ತದೆ. ಟಿ ಜಿ ರೆಡ್ಡಿ ಅವರು ಗ್ಲೋವಲ್ ಕೂಡ ಹೊಡಿತಾ ಇದ್ದಾರೆ, ಬಟ್ ಕಷ್ಟ ಇದೆ ಗಾಯ್ಸ್ ಇಲ್ಲಿ. ಟಿ ಜಿ ಚೇತು ಡ್ಯಾಮೇಜ್ ಆದರು, ಟಿ ಜಿ ಚೇತು ಡ್ಯಾಮೇಜ್ ಆದರು. ರೆಡ್ಡಿ ಕೂಡ ಡ್ಯಾಮೇಜ್ ಆಗ್ತಾರೆ. ಒಂದೊಂದು ನಾಕ್ ಆಯಿತು 2v2 ಗಾಯ್ಸ್, ಈಗ 2v2 ಅಪ್ಪು ಇಲ್ಲೇ ಝೋನಲ್ಲೇ ಡ್ಯಾಮೇಜ್ ಆಗೋ ಥರ ಕಾಣಿಸ್ತಾ ಇದ್ದಾರೆ ಇಲ್ಲಿ. ಗಾಯ್ಸ್ ಇಲ್ಲಿ ಝೋನಲ್ಲಿ ಹೋಗ್ಬೋದು ಇವರು. ಒನ್ ಮೋರ್ ನಾಕ್ ಆಗಿದೆ, ಮೇ ಬಿ ಟಿ ಜಿ ಕಮ್ ಬ್ಯಾಕ್ ಆಗೋ ಥರ ಕಾಣಿಸ್ತಾ ಇದ್ದಾರೆ ಗಾಯ್ಸ್ ಇಲ್ಲಿ. ಫಿನಿಶ್ ಆಗಿದೆ, ಟಿ ಜಿ ಮೊದಲ ರೌಂಡ್ನ ಗೆದ್ಕೊಳ್ತಾ ಇದೆ ಗಾಯ್ಸ್ ಇಲ್ಲಿ. ಯಾರು ಹೇಳಿದ್ದು ಮ್ಯಾಕ್ಸ್ 7 ಇಲ್ಲ ಅಂತ? ಖಂಡಿತ ಇದೆ ಗಾಯ್ಸ್ ಇಲ್ಲಿ. ಗಾಯ್ಸ್ M1 double 8 7 ನಾವು ಅಪ್ರೂವ್ ಮಾಡಿದ್ದೀವಿ ಅಂದರೆ ಇನ್ನು ಮ್ಯಾಕ್ಸ್ 7 ಯಾವುದು ಗಾಯ್ಸ್ ಇಲ್ಲಿ? ಸೊ M1 double 8 7 ಆ್ಯಕ್ಚುಲಿ ಐಟಿ ಗನ್ ಗಾಯ್ಸ್ ಇಲ್ಲಿ. ಸೊ ಅದನ್ನೇ ಅದೇ ಇರಬೇಕಾದ್ರೆ ಇನ್ನು ಮ್ಯಾಕ್ಸ್ 7 ಯಾವುದು ಗಾಯ್ಸ್? ಮ್ಯಾಕ್ಸ್ 7 ಕೂಡ ಅಲೋ ಇದೆ, ಖಂಡಿತ ಯೂಸ್ ಮಾಡಿ ಗಾಯ್ಸ್ ಇಲ್ಲಿ. ಸೊ ಮೊದಲೇ ಕೂಡ ಅಲ್ಲಿದ್ದೀವಿ ಕೂಡ. ಸೊ ಖಂಡಿತ ಒಪ್ಪಿ ಕಮ್ ಬ್ಯಾಕ್ ಆಗಿದ್ರೆ ಟೀಮ್ ಗಂಧದ ಗುಡಿ. ಸೊ ಕಂಪ್ಲೀಟ್ ತಂಡ ಈಗ. ಸೊ ನೋಡೋಣ, ಅದು ನೇಮಿನ ಕೂಡ ಚೇಂಜ್ ಮಾಡಿಲ್ಲ, ಅದನ್ನು ಕೂಡ ನೇಮ್ ಚೇಂಜ್ ಮಾಡ್ತಾರೆ ನೋಡೋಣ. ಸೊ ಒಪ್ಪಿ ನಿಂಜ ಅಂತ ಟಿ ಜಿ ಆನ್ ಫೈರ್ ಅಂತ ಕೂಡ ಆಗ್ತಾ ಇದ್ರೆ. ಸೊ ನೋಡೋಣ ಗಾಯ್ಸ್ ಯಾರು ಗೆಲ್ತಾರೆ ಕಾದ್ ನೋಡೋಣ. ಸೊ ಒಂದೆಡೆ ವಾರಿಯರ್ಸ್ನ ತಂಡ, ಸೊ ಖಂಡಿತ ಚೆನ್ನಾಗಿ ಆಡ್ತಾ ಇದಾರೆ. ಸೊ ಮತ್ತೊಮ್ಮೆ ಟಿ ಜಿ ತಂಡ ಕೂಡ ಇದ್ದಾರೆ ಗಾಯ್ಸ್ ಇಲ್ಲಿ. ಸೊ ಇನ್ನು ಟ್ಯೂಸ್ಡೇ ಇಂದ ಸೊ ಲಾಕ್ಡೌನ್ ಕ್ಲಿಯರ್ ಆಗಿರೋದ್ರಿಂದ
ಸೊ ಸಂಜೆ ನಾರ್ಮಲ್ 5 to 8 o'clock ಇರ್ತದೆ ಗೈಸ್ ಪಂದ್ಯಗಳೆಲ್ಲ. ಇನ್ನು ಮಾರ್ನಿಂಗ್ ಪಂದ್ಯಗಳು ಇರೋದಿಲ್ಲ. ಸೊ ಮಾರ್ನಿಂಗ್ ಪಂದ್ಯಗಳು ಇನ್ಮೇಲೆ ಇರೋದಿಲ್ಲ. ಸೊ ಒನ್ ಮೋರ್ ನಾಕ್ ಆಗಿದೆ ಅಲ್ಲಿ ಟಿ ಜಿ ಅಲ್ಲಿ ಆಲ್ರೆಡಿ ಒಬ್ರು ಕ್ಲಿಯರ್ ಆದ್ರು. ಪ್ರೀತು ಕ್ಲಿಯರ್ ಆಗ್ತಾ ಇದ್ರೆ ಬಟ್ ಒನ್ ಮೋರ್ ನಾಕ್ ರಾಕ್ಸಿ ಕೂಡ ಫುಲ್ ಡ್ಯಾಮೇಜ್ ಆಗಿದ್ದಾರೆ. ಸೊ ರಿವೈವ್ ಕೂಡ ಮಾಡ್ಕೊತಾ ಇದ್ರೆ ಎಲ್ ಎಸ್ ಜಿ ನಿಂಜಾ ಅವರು ಇಲ್ಲಿ ಒನ್ ಮೋರ್ ರಿವೈವ್ ಆಗಿದೆ ಗೈಸ್. ಇಲ್ಲಿ ಟಿ ಜಿ ತಂಡ ನೋಡ್ಬೇಕು ಏನ್ ಮಾಡ್ತಾರೆ. ಈಗ ಟಿ ಜಿ ತಂಡ ಏನ್ ಮಾಡ್ತಾರೆ ನೋಡ್ಬೇಕು. ಇಲ್ಲಿ ಓ ನಾಕ್ ಆಗೋ ಚಾನ್ಸಸ್ ಇಲ್ಲಿ. ಓಪಿ ಅವರು ಕೂಡ ನಾಕ್ ಆದ್ರು. ಇನ್ನ ಚೇತು ಮತ್ತೆ ಮನೋಜ್, ಚೇತು ಮತ್ತೆ ಮನೋಜ್ 2 vs 3. ಈಗ 2 vs 3 ಗೈಸ್. ಇಲ್ಲಿ ಚೇತು ಕೂಡ ನಾಕ್ ಆದ್ರು. ಮನೋಜ್ ಒಬ್ಬರೇ ಉಳ್ಕೊಂಡಿದ್ದು. 1v3 ಈಗ 1v3 ಗೈಸ್. ಇಲ್ಲಿ ಕಮ್ ಬ್ಯಾಕ್ ಆಗಿದ್ರು ಬಟ್ ಏನಾಯ್ತು, ಮನೋಜ್ ಅವ್ರದ್ದು ನೆಟ್ವರ್ಕ್ ಪ್ರಾಬ್ಲಮ್ ಅನ್ಸುತ್ತೆ ಗೈಸ್. ಇಲ್ಲಿ ಮನೋಜ್ ಅವ್ರದ್ದು ನೆಟ್ವರ್ಕ್ ಪ್ರಾಬ್ಲಮ್ ಅನ್ಸುತ್ತೆ. ಒಳ್ಳೆ ಚೆನ್ನಾಗಿ ಹೊಡಿಬೋದಿತ್ತು, ಒಳ್ಳೆ ಚಾನ್ಸ್ ಇತ್ತು ಬಟ್ ಜಸ್ಟ್ ಅಲ್ಲಿ ಮಿಸ್ ಆಯ್ತು ಗೈಸ್. ಇಲ್ಲಿ ದಯವಿಟ್ಟು ಯಾರನ್ನು ಕೂಡ ಬಾಟ್ ಅಂತ ಎಲ್ಲ ಹೇಳ್ಬೇಡಿ ಗೈಸ್. ದಯವಿಟ್ಟು ವಿನೋದ್ ಅವರೇ ದಯವಿಟ್ಟು ಯಾರನ್ನು ಕೂಡ ಬಾಟ್ ಅಂತ ಹೇಳ್ಬೇಡಿ. ಸೊ ಫೈನಲಿ ಮೊದಲ ರೌಂಡ್ ಆಗಿದ್ದಂತ ಟೀಮ್ ಗಂಧದ ಗುಡಿ ವಿರುದ್ಧ 4 ರೌಂಡ್ ಆಗಿದ್ದಾರೆ. ಸೊ ನೋಡೋಣ ಯಾವ ರೀತಿ ಕಂಬ್ಯಾಕ್ ಆಗ್ತಾರೆ ಗೈಸ್. ಕಾದ್ ನೋಡೋಣ. ಸೊ ಟೀಮ್ ಗಂಧದ ಗುಡಿ ಕಂಬ್ಯಾಕ್ ಮಾಡಲೇಬೇಕು. ಇಲ್ಲಿ ಪ್ಲೇ ಬೋರ್ಡ್ RCB ಎಲ್ಲ ಕೂಡ ಇದೆ ಗೈಸ್. ಎಲ್ಲ ಪಂದ್ಯಗಳನ್ನ ಆಡ್ತಾ ಇರ್ತೀನಿ. ಸೊ ದಯವಿಟ್ಟು ವೆಯ್ಟ್ ಮಾಡಿ. ಆ ಪ್ರಿನ್ಸ್ FF4 ದಯವಿಟ್ಟು ನಮಗೆ ಟೂರ್ನಮೆಂಟ್ ಮಾಡೋದಕ್ಕೆ ಟೈಮ್ ಇಲ್ಲ ದಯವಿಟ್ಟು. ಸೊ ಅಷ್ಟು ನಿಮ್ಮ ಟೀಮ್ ಚೆನ್ನಾಗಿದೆ ಖಂಡಿತ ರಿಜಿಸ್ಟರ್ ಮಾಡಿಸಿ. ಖಂಡಿತ ಟೂರ್ನಮೆಂಟಲ್ಲಿ ಫಸ್ಟ್ ಮ್ಯಾಚು. ಸೊ ನಿಮ್ಮ ಟೀಮ್ ವಿರುದ್ಧನೇ ಆಗ್ತೀನಿ ಗೈಸ್. ಇಲ್ಲಿ ಸೊ ನೋಡೋಣ ಸದ್ಯಕ್ಕೆ ಟಿ ಜಿ ಪ್ರೀತ್ ಇದ್ದಾರೆ. ಎಲಿಮಿನೇಟೆಡ್ 2 ಮ್ಯಾಚ್ ಯಾವಾಗ ಹಾಗಾಯ್ತು? 20 ಸೆಕೆಂಡಿಂದ ಸ್ಟಾರ್ಟ್ ಆಗ್ತದೆ. 20 ಸೆಕೆಂಡಿಂದ ಸ್ಟಾರ್ಟ್ ಆಗ್ತದೆ ಎಲಿಮಿನೇಟೆಡ್ 2 ಪಂದ್ಯಗಳು. 20 ಸೆಕೆಂಡಿಂದ ಸ್ಟಾರ್ಟ್ ಆಗ್ತದೆ ಗೈಸ್. ಇಲ್ಲಿ ಸೋಪಿ ನಿಂಜಾ ಅಂತ ಕೂಡ ಆಗ್ತಾರೆ. LSG ನಿಂಜಾ ಮತ್ತೆ ರಾಕ್ಸಿ 1800 ಅಪ್ಪು ನಾಯಕ ಮತ್ತೆ ಸ್ನೈಪರ್ ಇದ್ದಾರೆ ಗೈಸ್. ಇಲ್ಲಿ ಸೊ ಗೇಮ್ ಕೂಡ ಕಂಟಿನ್ಯೂ ಮಾಡೋಣ. ಸೊ ವಾರಿಯರ್ಸ್ ಗೇಮಿಂಗ್ ಅವರೇ ಬಿಟಾಕಿ ದಯವಿಟ್ಟು ಸ್ಟಾಪ್ ಮಾಡಿ, ಎನಫ್ ಮಾಡಿ ಅದನ್ನ. ಸೊ ಗೇಮ್ ಕಂಟಿನ್ಯೂ ಮಾಡೋಣ ಗೈಸ್. ಇಲ್ಲಿ ಸೊ ಪ್ರಿನ್ಸ್ FF4ರೇ ದಯವಿಟ್ಟು ಸ್ಪ್ಯಾಮ್ ಮಾಡಬೇಡಿ. ನಾನು ಹೇಳಿದ್ನಲ್ಲ ದಯವಿಟ್ಟು ಸ್ಪ್ಯಾಮ್ ಮಾಡಬೇಡಿ, ಇಲ್ಲಾಂದ್ರೆ ಬ್ಲಾಕ್ ಮಾಡಬೇಕಾಗ್ತದೆ. ಆ ಕಾಳಿಂಗ ಸರ್ಪ ಮ್ಯಾಚ್ ಬ್ರೋ ಗೈಸ್. ಇದೆ ಸೆಕೆಂಡ್ ರೌಂಡ್ ಇದೆ ಕಾಳಿಂಗ ಸರ್ಪ ಸೆಕೆಂಡ್ ರೌಂಡಲ್ಲಿ ಆಡ್ತಾರೆ. ವೆಯ್ಟ್ ಮಾಡಿ ಗೈಸ್. ಇಲ್ಲಿ ಸೊ ಟೀಮ್ ಗಾಡ್ ಒಂದು. ಸೊ ಮತ್ತೊಂದೆಡೆ ನೋಡೋದಾದ್ರೆ ಇಲ್ಲಿ 4 ರೌಂಡ್ ಆಗಿದ್ಕೊಂಡಿದೆ. ಸೊ ಮೈಂಡ್ ಅಟ್ಯಾಕರ್ಸ್ ವೆಲ್ಕಮ್ ಗೈಸ್. ಇಲ್ಲಿ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ದಯವಿಟ್ಟು ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಬೇಗ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ನೋಕ್ ಗೈಸ್. ಇಲ್ಲಿ ಸೊ ಟಿ ಜಿ ಅಲ್ಲಿ ರೆಡ್ಡಿ ಅವರು ಒನ್ ಸೈಡ್ ಮ್ಯಾಚ್ ಪ್ಲೀಸ್ ರಿಪ್ಲೈ ಅಂತ ಆಗ್ತಾ ಇದ್ದಾರೆ. ಆ ಒನ್ ಸೈಡ್ ಏನಿಲ್ಲ ಗೈಸ್, ಎರಡು ತಂಡಗಳು ಈಕ್ವಲ್ ಆಗಿ ಆಡ್ತಾ ಇದ್ದಾರೆ. ಕಮ್ ಬ್ಯಾಕ್ ಮಾಡ್ಬೇಕಷ್ಟೇ ಗೈಸ್. ಇಲ್ಲಿ ಕಮ್ ಬ್ಯಾಕ್ ಮಾಡ್ಬೇಕಷ್ಟೇ. ಸೊ ತೋ ಗೈಸ್ ನಾವು ಒಬ್ಬರೇ ಉಳ್ಕೊಂಡಿದ್ದು ಟಿ ಜಿ ಅಲ್ಲಿ ಮನೋಜ್ ಒಬ್ಬರೇ. 1v4 ಸಿಚುಯೇಷನ್ ಈಗ 1v4. ಮತ್ತೊಂದು ನಾಕ್ ಆಯ್ತು, ಫಿನಿಶ್ ಆಗಿದೆ. ಸೊ 5ನೇ ರೌಂಡ್ ಆಗಿದ್ಕೊಳ್ತಾ ಇದ್ರೆ ಗೈಸ್. ಇಲ್ಲಿ 5ನೇ ರೌಂಡ್ ಆಗಿದ್ಕೊಳ್ತಾ ಇದ್ರೆ ಇಲ್ಲಿ ವಾರಿಯರ್ಸ್ ತಂಡ. ಸೊ ಒನ್ ಸೈಡ್ ಮ್ಯಾಚ್ ಅಂತ ಅಂದ್ರು. ಇಲ್ಲ ಗೈಸ್, ಇನ್ನೂ ಕೂಡ ಚಾನ್ಸ್ ಇದೆ. ಟೀಮ್ ಗಂಧದ ಗುಡಿ ಒಂದು. ಸೊ ಮತ್ತೊಂದೆಡೆ ವಾರಿಯರ್ಸ್ 5 ಗೈಸ್. ಇಲ್ಲಿ ವಾಯ್ಸ್ ಓಪಿ ಬ್ರೋ ಅಂತ ಆಗ್ತಾರೆ ಮೈಂಡ್ ಅಟ್ಯಾಕರ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಲ್ಲಿ ಬ್ರೋ ಯೂಸಿ ಸ್ಕಿನ್ ತಗೊಂಡ್ರ ಅನ್ನೋ ಗೈಸ್, ಖಂಡಿತ ತಗೊಂಡಿಲ್ಲ. ಸೊ ಓಪಿ ನಿಂಜ ಅಂತ ಕೂಡ ಆಗ್ತಾರೆ ಬಟ್ ಇಲ್ಲಿ ಓಪಿ ಗೇಮ್ ಪ್ಲೇ ಅಪ್ಪು ನಾಯಕ ಗೈಸ್. ಇಲ್ಲಿ 8 ಕಿಲ್ನ ಮಾಡಿದ್ದಾರೆ ಅಪ್ಪು ನಾಯಕ, 8 ಕಿಲ್ಸ್ ಮಾಡಿದ್ದಾರೆ ಗೈಸ್. ಇಲ್ಲಿ ಸೊ ಮತ್ತೆ ಟಿ ಜಿ ಪ್ರೀತು, ಟಿ ಜಿ ರೆಡ್ಡಿ, ಮನೋಜ್ ಹಾಗೂ ಚೇತು ಇದ್ದಾರೆ ಗೈಸ್. ಇಲ್ಲಿ ಸೊ ವೆಲ್ಕಮ್ ಗೈಸ್, ಎಲ್ಲರೂ ಕೂಡ ಮತ್ತೊಮ್ಮೆ ವೆಲ್ಕಮ್. ಓಪಿ ಕಾಮೆಂಟ್ ಥ್ಯಾಂಕ್ ಯು ಸೋ ಮಚ್ ಮೈಂಡ್ ಅಟ್ಯಾಕರ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ರಾಕಿ 1800 ನೋಡೋಣ ಯಾವ ರೀತಿ ಆಡ್ತಾರೆ. ಇಲ್ಲಿ ಒಳಗಡೆ ಬಂದರು, ಟಿ ಜಿ ಒಳಗಡೆ ನುಗ್ಗಿದ್ದಾರೆ ಆಲ್ರೆಡಿ ಗೈಸ್. ಇಲ್ಲಿ ಒಳ್ಳೆ ಡ್ಯಾಮೇಜ್ ಕೂಡ ಕೊಟ್ಟರು ಬಟ್ ಯಾರು ನಾಕ್ ಆಗಿಲ್ಲ ಇನ್ನೂ ಕೂಡ. ಯಾರು ನಾಕ್ ಆಗಿರಲ್ಲ ಮೆಡಿಕೇಟ್. ಓ ಒನ್ ನಾಕ್, ನಿಂಜ ನಾಕ್ ಆಗಿದ್ದಾರೆ. ಇಲ್ಲಿ ನಿಂಜ ನಾಕ್ ಆಗಿದ್ದಾರೆ. ಅಪ್ಪು ನಾಯಕ, ರಾಕ್ಸಿ ಅವರು ಕೂಡ ಡ್ಯಾಮೇಜ್ ಆಗೋ ಚಾನ್ಸಸ್. ಇಲ್ಲಿ ಎಲ್ಲ ಮೆಡಿಕೇಟ್ ಸುತ್ತಾನೆ ಇದ್ದಾರೆ ಇಲ್ಲಿ ಬಟ್ ಇಲ್ಲಿ ಒಳಗಡೆ ಕೂಡ ನುಗ್ಗರು. 1 more knock ಆಗೋ ಚಾನ್ಸಸ್ ಪ್ರೀತು ಅವರು. 1 more knock ಗೈಸ್. ಇಲ್ಲಿ ಓಪಿ ಕಮ್ ಬ್ಯಾಕ್ ಖಂಡಿತ, ಗಂಧದ ಗುಡಿ ಓಪಿ ಕಮ್ ಬ್ಯಾಕ್. ಇಲ್ಲಿ ರಿವೈವ್ ಕೂಡ ನಡೀತಾ ಇದೆ. ಇಲ್ಲಿ 1 more knock, ಇಲ್ಲಿ 1 more knock. ಇಲ್ಲಿ ಸೊ ಇನ್ನ ಇಬ್ಬರೇ ಉಳ್ಕೊಂಡಿದ್ದು. ಓ ಮೈ ಗಾಡ್, ಓಡಾಪನ್ ಗೈಸ್. ಇಲ್ಲಿ ಟಿ ಜಿ ಏನ್ ಮಾಡ್ತಾ ಇದ್ರೆ ಖಂಡಿತ ಗೊತ್ತಾಗ್ತಾ ಇಲ್ಲ ಇಲ್ಲಿ. ಸೊ ಇನ್ನ ಒಬ್ರು ಉಳ್ಕೊಂಡಿದ್ರು ಬಟ್ ಇಡೀ ಟೀಮ್ ನ ಉಳಿಸ್ಕೊಂಡಿದ್ದಾರೆ. ಮತ್ತೆ ಬ್ರೋ ಯೂಸಿ ಗೋಲ್ಡ್ ಗೆ ಸಿಗುತ್ತೆ ನೋಡಿ ಲೈವ್ ಅಲ್ಲಿ ಅಂತ ಆಗ್ತಾ ಇದ್ರೆ ಖಂಡಿತ ಅದು ಐಡಿಯಾ ಇಲ್ಲ ಗೈಸ್. ಇಲ್ಲಿ ನೋಡೋಣ. ಸೊ ನೋಡೋಣ, ಇನ್ನ ಒಬ್ರು ಮಾತ್ರ ಉಳ್ಕೊಂಡಿದ್ರು. ಒಪ್ಪಿ ಹೆಡ್ ಶಾಟ್ ಬಟ್ ಡ್ಯಾಮೇಜ್ ಆಗಿದೆ ಬಿಟ್ಟೆ, ಫಿನಿಶ್ ಆಗಿದೆ ಗೈಸ್. ಇಲ್ಲಿ ಸೊ 6ನೇ ರೌಂಡ್ ಆಗಿದ್ಕೊಳ್ತಾ ಇದ್ರೆ ಎಲ್ಲ ಕ್ರೂ ಕಾಲ ಬರೋವಾಗೆ ಸಪೋರ್ಟ್ ಮಾಡಿ, ಒಳ್ಳೆ ಕಾಮೆಂಟ್ರಿ ಕರ್ನಾಟಕದ ಎಲ್ಲ ಪ್ಲೇಯರ್ಸ್ ನೋಡಿಬೇಕು, ಸಪೋರ್ಟ್ ಮಾಡಿ ಅಂತ ಆಗ್ತಾರೆ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಥ್ಯಾಂಕ್ ಯು ಸೋ ಮಚ್. ಸೊ ಫೈನಲಿ ಗೈಸ್, ಇಲ್ಲಿ ಸೊ ಫೈನಲಿ ಇನ್ನ 1-6. ಸೊ ಡೂ ಆರ್ ಡೈ ರೌಂಡ್ಗೆ ಬರ್ತಾ ಇದ್ರೆ ಗೈಸ್. ಇಲ್ಲಿ ನಾವು ಹೆಂಗೆ ಆಡೋದು ಕಷ್ಟ ಖಂಡಿತ ಪ್ರಿನ್ಸ್ ಅವರೇ.
ಸೊ ನೆಕ್ಸ್ಟ್ ಸೀಸನ್ ಖಂಡಿತ ವೆಯ್ಟ್ ಮಾಡಿ, ಖಂಡಿತ ನೆಕ್ಸ್ಟ್ ಸೀಸನ್ ಇದು ಮಾಡ್ತೀನಿ ಬ್ರೋ. ಯು ಸಿ ಬಾಕ್ಸ್ ಗೋಲ್ಡ್ಗೆ ಸಿಗುತ್ತೆ ನೋಡಿ ಲೈವಲ್ಲಿ, ಖಂಡಿತ ನೋಡಿ, ಈಗ ಚೆಕ್ ಮಾಡ್ತೀನಿ ಗೈಸ್, ಖಂಡಿತ ಚೆಕ್ ಮಾಡ್ತೀನಿ. ಸೊ ವಾರಿಯರ್ಸ್ ಆನ್ ಫೈರ್ ಗೈಸ್ ಇಲ್ಲಿ. ಸೊ ವಾರಿಯರ್ಸ್ ಈ ರೌಂಡ್ನ ಗೆದ್ರೆ ಸೊ ಡೈರೆಕ್ಟ್ ಸೊ ಎಲಿಮಿನೇಟರ್ ಟೂಗೆ ಹೋಗ್ತಾರೆ ಗೈಸ್. ಸೊ ನೋಡೋಣ ಯಾರು ಗೆಲ್ತಾರೆ, ಕಾದ್ ನೋಡೋಣ. ಸೊ ಟೀಮ್ ಗಂಧದ ಗುಡಿಗೆ ಈಗ ಫೈನಲ್ ಚಾನ್ಸ್ ಗೈಸ್ ಇಲ್ಲಿ, ಫೈನಲ್ ರೌಂಡ್ ಇಲ್ಲಿ. ಸೊ ಯಾರು ವಿನ್ನರ್ ಆಗ್ತಾರೆ ಅನ್ನೋದು ಈ ರೌಂಡ್ನಲ್ಲಿ ಗೊತ್ತಾಗ್ತದೆ. ಕಾದ್ ನೋಡೋಣ, ಕಮ್ ಬ್ಯಾಕ್ ಮಾಡ್ತಾರೆ ಟಿ ಜಿ. ಸೊ ಒಪ್ಪಿ ಗೇಮ್ ಪ್ಲೇ ತೋರಿಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ಇಲ್ಲಿ 9 ಕಿಲ್ನ ಮಾಡಿದ್ದಾರೆ ಗೈಸ್ ಇಲ್ಲಿ, ಅಪ್ಪು ನಾಯಕ ಮತ್ತು ಸ್ನೈಪರ್. ಸೊ ಎರಡಿಬ್ರು ಕೂಡ ಸಕ್ಕದಾಗ ಆಡ್ತಾರೆ. ನೆಕ್ಸ್ಟ್ ಸೀಸನ್ ಯಾವಾಗ ಬರೋದು ಗೈಸ್? ನೆಕ್ಸ್ಟ್ ಸೀಸನ್ ಜುಲೈ 1. ಓ ಮೈ ಗಾಡ್, ಇವರು ಕೂಡ ಒಪ್ಪಿ ಹೆಡ್ ಶಾಟ್, ಬಟ್ ಅವರು ಕೂಡ ಒಪ್ಪಿ ಹೆಡ್ ಶಾಟ್ ಗೈಸ್ ಇಲ್ಲಿ, ಇಬ್ರು ಕೂಡ ಒಪ್ಪಿ ಹೆಡ್ ಶಾಟ್ ಅಂತ ಹೇಳ್ಬೋದು. ಬಟ್ ಇಬ್ರು ಕೂಡ ರಿವೈವ್ ಮಾಡ್ತಾ ಇದಾರೆ, ರಿವೈವ್ ಮಾಡ್ತಾ ಇದಾರೆ ಗೈಸ್ ಇಲ್ಲಿ. ಓ ಗೈಸ್ ಕಮ್ ಬ್ಯಾಕ್ ಮಾಡ್ತಾ ಇದಾರೆ ಟಿ ಜಿ, ಈಗ ಟಿ ಜಿ ಕಮ್ ಬ್ಯಾಕ್ ಆಗ್ತಾ ಇದೆ. ಬಟ್ 3-2 ಆಯ್ತು ಗೈಸ್ ಇಲ್ಲಿ, 3-2 ಈಗ. ಮತ್ತೆ ಎಲ್ ಜಿ ನಿಂಜಾ ಮತ್ತೆ ನಾಯಕ ಇದಾರೆ ಇಲ್ಲಿ. ಒನ್ ಮೋರ್ ನಾಕ್, 2-2 ಓಡ ಗೇಮ್ ಪ್ಲೇ ಗೈಸ್ ಇಲ್ಲಿ. ನಿಂಜಾ ಇಲ್ಲಿ ಎಮೌಟ್ ಆಗ್ತಾ ಇದಾರೆ ಗೈಸ್ ಇಲ್ಲಿ. ಅಪ್ಪು ನಾಯಕ ಇಲ್ಲಿ ಉಳ್ಕೊಂಡಿರೋದು ಯಾರು? ಮನೋಜ್, ಓನ್ಲಿ ಒನ್ ಪ್ಲೇಯರ್, 1-1 ಸಿಚುವೇಶನ್ ಈಗ, 1v1 ಸಿಚುವೇಶನ್. ಫಿನಿಶ್ ಆಗುತ್ತಾ ಫೈನಲಿ? ಮನೋಜ್ ಆನ್ ಫೈರ್ ಗೈಸ್ ಇಲ್ಲಿ, ಮನೋಜ್ ಆನ್ ಫೈರ್ ಇಲ್ಲಿ. ಸೊ ಹೋಗಿರೋಂಥ ಮ್ಯಾಚ್ನ ಉಳಿಸ್ಕೊಟ್ಟಿದ್ದಾರೆ ಬ್ರೋ. ರಿಜಿಸ್ಟರ್ ಹೆಂಗೆ ಆಗೋದು ಎಲ್ಲ ಹೇಳ್ತೀನಿ, ಖಂಡಿತ ಇಟ್ ಮಾಡಿ ಗೈಸ್ ಇಲ್ಲಿ. ಓಡ ಕಮ್ ಬ್ಯಾಕ್ ಮನೋಜ್ ಅವರು, ಇಡೀ ಟೀಮ್ನ ಉಳಿಸಿದ್ದಾರೆ ಇಲ್ಲಿ. ಸೊ 2nd ರೌಂಡ್ನ ಗೆಲ್ತಾ ಇದ್ದಾರೆ ಟೀಮ್ ಗಂಧದ ಗುಡಿ. ಸೊ ವಿರುದ್ಧವಾಗಿ ಆಡ್ತಾ ಇರೋದು, ವಾರ್ನಿಂಗ್, ಫುಲ್ ಫ್ಲವರ್ನೆಲ್ಲ ಇಡ್ತಾರೆ ಆಚೆಗಡೆ ತೆಗೆದು. ಸೊ ಫೈನಲ್ ಆಗುತ್ತಾ ಈ ಪಂದ್ಯ, ಕಾದ್ ನೋಡೋಣ ಗೈಸ್ ಇಲ್ಲಿ. ಸೊ ಒಂದೆಡೆ ಟೀಮ್ ಗಂಧದ ಗುಡಿ 2, ಸೊ ಮತ್ತೊಂದೆಡೆ ವಾರಿಯರ್ಸ್ 6 ಗೈಸ್ ಇಲ್ಲಿ. ಬ್ರೋ ಪ್ರೈಸ್ ಪೋಲ್ ಏನು? ನೆಕ್ಸ್ಟ್ ಪ್ರೈಸ್ ಪೋಲ್ 5k ಇರ್ತದೆ. ಸೊ ಈ ಸೀಸನ್ ಪ್ರೈಸ್ ಪೋಲ್ 6k ಇದೆ ಗೈಸ್ ಇಲ್ಲಿ. ಸೊ ಈ ಸೀಸನಲ್ಲಿ 6k ಪ್ರೈಸ್ ಪೋಲ್ ಇರೋದು. ಸೊ ನೆಕ್ಸ್ಟ್ ಸೀಸನ್ ಇನ್ನೂ ಕೂಡ ಹೇಳ್ತೀನಿ ಗೈಸ್ ಇಲ್ಲಿ, ನೆಕ್ಸ್ಟ್ ಸೀಸನ್ ಇನ್ನೂ ಕೂಡ ಅಷ್ಟು ಇದಾಗಿಲ್ಲ. ಸೊ ಸದ್ಯಕ್ಕೆ ಒಪ್ಪಿ ಗೇಮ್ ಪ್ಲೇ ತೋರಿಸ್ತಾ ಇದ್ದಾರೆ ಎರಡು ತಂಡಗಳು ಕೂಡ ಗೈಸ್ ಇಲ್ಲಿ. ಸೊ ಟಿ ಜಿ ಕಮ್ ಬ್ಯಾಕ್ ಮಾಡಿದರೆ, ಬ್ರೋ ಇಫ್ ವಿ ಲಾಸ್ ಇನ್ ಎಲಿಮಿನೇಟರ್ ಮ್ಯಾಚ್ ವಿ ಆರ್ ಔಟ್ ಆಫ್ ದ ಟೂರ್ನಮೆಂಟ್, ಖಂಡಿತ ಹೌದು ಗೈಸ್ ಇಲ್ಲಿ. ಸೊ ಗೈಸ್ ಎಲಿಮಿನೇಟರ್ ಅಂತ ಅಲ್ಲ, 2nd ರೌಂಡು ಮತ್ತು 3rd ರೌಂಡ್ ಕೂಡ ಎಲಿಮಿನೇಟರ್ ಆಗ್ತದೆ ಗೈಸ್ ಇಲ್ಲಿ. ಸೊ ಬಿ ಬಿ ಅಪ್ಪು ಗೇಮಿಂಗ್ ವೆಲ್ಕಮ್ ಗೈಸ್ ಇಲ್ಲಿ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಗೈನ್. ಸೊ ನೋಡೋಣ ಯಾಕೋ ಗೈಸ್ 1 more ದಾಖಿಲಿ, ಸ್ನೈಪರ್ ಕೂಡ ನಾಕ್ ಆಗಿ ಕ್ಲಿಯರ್ ಆಗ್ತಾ ಇದಾರೆ ಇಲ್ಲಿ. ಮನೋಜ್ ಅವರು 1st kill, ಮನೋಜ್ ಆನ್ ಫೈರ್ ಇಲ್ಲಿ, ಖಂಡಿತ ಮನೋಜ್ ಅನ್ನ, ಮನೋಜ್ ಆನ್ ಫೈರ್ ಗೈಸ್ ಇಲ್ಲಿ. 1 more knock ಇಲ್ಲಿ, 1 more knock ಇನ್ನು ಅಪ್ಪು ನಾಯಕ ಮತ್ತೆ ಎಲ್ ಜಿ ನಿಂಜ ಇಬ್ಬರು ಉಳ್ಕೊಂಡಿದ್ದು. ಓ 1 more knock ಆಗೋ ಚಾನ್ಸಸ್. ಓ ಮೈ ಗಾಡ್, ಬಟ್ ಒಪ್ಪಿ ಗೈಸ್ ಇಲ್ಲಿ, ಒಪ್ಪಿ ಗೇಮ್ ಪ್ಲೇ ಫಿನಿಶ್ ಆಗಿದೆ. ಟೀಮ್ ಗಂಧದ ಗುಡಿ 3nd ಪಂದ್ಯವನ್ನು ಗೆದ್ಕೊಳ್ತಾ ಇದ್ರೆ ಗೈಸ್ ಇಲ್ಲಿ. ಬ್ರೋ ಮೈ ಟೀಮ್ ಓನ್ ಅಂತ ಆಗ್ತಾ ಇದಾರೆ, ಯಾವುದು ಟೀಮು ನಿಮ್ಮ ಟೀಮ್ ಹೇಳಿ ಗೈಸ್ ಇಲ್ಲಿ. ಸೊ ಅರ್ಜುನ್ ಗೇಮಿಂಗ್ ಬುಯ್ಯ ಅಂತ ಆಗ್ತಾ ಇದಾರೆ, ಯಾರು ಬುಯ್ಯ ಮಾಡ್ತಾರೆ ನೋಡೋಣ ಗೈಸ್ ಇಲ್ಲಿ. ಖಂಡಿತ ಏನಾದರು, ಸೊ ಒಂದು ದಾವಣಗೆರೆ ತಂಡ, ಸೊ ಗೆದ್ದ ರೀತಿ ಏನಾದರು ಗೆಲ್ತಾರ ಟೀಮ್ ಗಂಧದ ಗುಡಿ. ಕಾದ್ ನೋಡೋಣ, ಟಿ ಜಿ ಅಫಿಷಿಯಲ್ ಮ್ಯಾಚ್ ನಾಳೆ 6:00 ಇರುತ್ತೆ ಗೈಸ್ ಇಲ್ಲಿ, ನಾಳೆ ಇರ್ತದೆ. ಬ್ರೋ ಡಬಲ್ ಬ್ಯಾರಲ್ ಸ್ಕಿನ್ ಹೆಂಗಿದೆ? ಅಷ್ಟಾಗಿ ಏನು ಅಷ್ಟೊಂದು ಏನಿಲ್ಲ ಗೈಸ್ ಇಲ್ಲಿ, ಪರವಾಗಿಲ್ಲ ಅಷ್ಟೇ. ಮೈ ಫ್ರೆಂಡ್ ಇಸ್ ಗುಡ್ ಅಂತ ಆಗ್ತಾ ಇದ್ರೆ ಅರ್ಜುನ್ ಗೇಮಿಂಗ್ ಅವರು, ಬ್ರೋ ಏಕೆ ರೆಡೀಮ್ಗೆ ಸಿಗುತ್ತಾ? ನೋ ಗೈಸ್, ಖಂಡಿತ ಸಿಗೋಲ್ಲ. ನೋಡೋಣ ಈಗ ಸದ್ಯಕ್ಕೆ ಗೇಮ್ನ ಕಂಟಿನ್ಯೂ ಮಾಡೋಣ. ಒಪ್ಪಿ ಗೇಮ್ ಪ್ಲೇ ಎರಡು ತಂಡಗಳಿಂದ, ಟೀಮ್ ಗಂಧದ ಗುಡಿ 3, ಮತ್ತೊಂದೆಡೆ ವಾರಿಯರ್ಸ್ 6 ಗೈಸ್ ಇಲ್ಲಿ. ವಾರಿಯರ್ಸ್ 6, ಟೀಮ್ ಗಂಧದ ಗುಡಿ 3. ಸೊ ಡುವಾರ್ಡೈ ರೌಂಡ್ನಲ್ಲಿ ಟೀಮ್ ಗಂಧದ ಗುಡಿ. ಟಿ ಜಿ ಅಫಿಷಿಯಲ್ ಮ್ಯಾಚ್ ಟೈಮಿಂಗ್ ಪ್ಲೀಸ್, 6:00 ಗೈಸ್, ನಾಳೆ 6:00 ಇರುತ್ತೆ ಟಿ ಜಿ ಅಫಿಷಿಯಲ್ ಟು ಎಲಿಮಿನೇಟರ್ ಪಂದ್ಯ. ಸೊ ಟಿ ಜಿ ಪ್ರೀತು ರೆಡಿ, ಮನೋಜ್ ಚೇತು, ಮತ್ತೊಂದೆಡೆ ಎಲ್ ಜಿ ನಿಂಜಾ, ರಾಕ್ಸಿ 1800, ಮತ್ತೆ ಅಪ್ಪು ನಾಯಕ ಮತ್ತೆ ಸ್ನೈಪರ್ ಗೈಸ್ ಇಲ್ಲಿ. ಸೊ ಗೇಮ್ ಕೂಡ ಕಂಟಿನ್ಯೂ ಆಗ್ತಾ ಇದೆ ಇಲ್ಲಿ, ಸಖತ್ತಾಗಿ ಹೋಗ್ತಾ ಇದೆ ಗೇಮ್ ಗೈಸ್ ಇಲ್ಲಿ. ಬಟ್ ಯಾರು ಗೆಲ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಈಗ ಹಾಯ್ ಬ್ರೋ, ವೆಲ್ಕಮ್ ಗೈಸ್ ಎಲ್ಲರೂ ಕೂಡ, ವೆಲ್ಕಮ್ ಟಾಪ್ ಲೆಜೆಸ್ಟಿ ಅವರೇ, ವೆಲ್ಕಮ್ ಗೈಸ್ ಇಲ್ಲಿ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಟಿ ಜಿ ಪ್ರೀತು ಇದ್ದಾರೆ, ರೆಡ್ಡಿ, ಮನೋಜ್ ಮತ್ತು ಚೇತು ಇದ್ದಾರೆ ಗೈಸ್ ಇಲ್ಲಿ. ಸೊ ಮತ್ತೊಮ್ಮೆ ಎಲ್ ಎಚ್ ಜಿ ನಿಂಜಾ, ರಾಕ್ಸಿ 800, ಮತ್ತು ಅಪ್ಪು ನಾಯಕ ಹಾಗೂ ಸ್ನೈಪರ್. ಸೊ ಟಿ ಜಿ ಪ್ರೀತು ಕೂಡ ಇದ್ದಾರೆ, ರೆಡ್ಡಿ, ಮನೋಜ್ ಮತ್ತು ಚೇತು. ಟೀಮ್ ಗಾಡ್ ಕಮ್, ಸಾರಿ, ಟೀಮ್ ಗಂಧದ ಗುಡಿ ಕಮ್ ಬ್ಯಾಕ್ ಆಗ್ತಾರ ನೋಣ. ಓವರ್ ಡ್ಯಾಮೇಜ್, ಚೇತು ನೋಕ್ ಇಲ್ಲಿ, ಚೇತು ನೋಕ್ ಆಗ್ತಾ ಇದಾರೆ ಗೈಸ್ ಇಲ್ಲಿ, ಇನ್ನು ರೆಡ್ಡಿ ಮತ್ತು ಮನೋಜ್. ಓ ಮನೋಜ್ ಒಳ್ಳೆ ಡ್ಯಾಮೇಜ್ ತೊಗೊಂಡಿದ್ದಾರೆ ಇಲ್ಲಿ. ಓ 1 knock ಮಾಡಿದ್ರು ಗೈಸ್, ಬಟ್ 1 more knock ಈಗ. ಸೊ ಪ್ರೀತು ಕೂಡ ಕ್ಲಿಯರ್ ಆಗ್ತಾರೆ, ಇನ್ನು ರೆಡ್ಡಿ ಮತ್ತು ಮನೋಜ್ ಕೂಡ ನೋಕ್ ಆಗಿದ್ದಾರೆ ಗೈಸ್ ಇಲ್ಲಿ. ಒಬ್ಬರೇ ರೆಡ್ಡಿ, ಒಬ್ಬರು ಉಳ್ಕೊಂಡಿದ್ದು.
ಸೊ ಟೀಮ್ ಗಂತದ ಗೂಡಿ ಔಟ್ ಆಫ್ ದ ಟೂರ್ನಮೆಂಟ್ ಆಗ್ತಾರ. ಇನ್ ಒನ್ ಶಾಟ್ ಅಲ್ಲಿ ಡಿಸೈಡ್ ಆಗುತ್ತೆ. ಒನ್ ವಾಕ್ ಅಂತೂ ಆಯ್ತು, ಬಟ್ ಇನ್ ಒನ್ ಶಾಟ್ ಅಷ್ಟೇ ಅದು ಫಿನಿಶ್ ಎಲಿಮಿನೇಟ್ ಆಗಿದ್ದಾರೆ. ಸೊ ಟೀಮ್ ಗಂತದ ಗುಡಿ ಔಟ್ ಆಫ್ ದ ಟೂರ್ನಮೆಂಟ್ ಆಗ್ತಾ ಇದ್ರೆ ಇಲ್ಲಿ ವಾರಿಯರ್ಸ್ 7-3 ಅಲ್ಲಿ ಈ ಪಂದ್ಯವನ್ನ ಗೆದ್ದು ಸೆಕೆಂಡ್ ಎಲಿಮಿನೇಟರ್ ಗೆ ಹೋದ್ರೆ ಸೋತಂತ ತಂಡ ಟೀಮ್ ಗಂತದ ಗುಡಿ ಔಟ್ ಆಫ್ ದ ಟೂರ್ನಮೆಂಟ್ ಆಗ್ತಾರೆ ಗೈಸ್ ಇಲ್ಲಿ. ಸೊ ಓಕೆ ಗೈಸ್, ಮತ್ತೊಮ್ಮೆ ನಾಳೆ ನಿಮ್ಮೊಂದಿಗೆ ಬರ್ತೀನಿ. ಸೊ ಎಲಿಮಿನೇಟರ್ 1 ಪಂದ್ಯಗಳು, ಸೊ ನಾಳೆಗೆ ಎಲಿಮಿನೇಟರ್ 1 ಪಂದ್ಯ ಕ್ಲೋಸ್ ಆಗ್ತದೆ. ಸೊ ನಾಡದ್ರಿಂದ ಎಲಿಮಿನೇಟರ್ 2 ಸ್ಟಾರ್ಟ್ ಆಗ್ತದೆ ಗೈಸ್ ಇಲ್ಲಿ. ಸೊ ದಯವಿಟ್ಟು ವೆಯ್ಟ್ ಮಾಡಿ, ಎಲ್ಲರೂ ಕೂಡ ಜಾಯ್ನ್ ಆಗ್ತೀವಿ, ದಯವಿಟ್ಟು ವೆಯ್ಟ್ ಮಾಡಿ ಗೈಸ್ ಇಲ್ಲಿ. ಕ್ಷಣದಲ್ಲಿ ಸ್ಟಾರ್ಟ್ ಆಗ್ತದೆ ಪಂದ್ಯ. ಈ ಪಂದ್ಯ ಮುಗಿದ ನಂತರ ಮತ್ತೆ ಬ್ಯಾಕ್ ಆಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಸೊ ನಾಳೆ ಸಿಗೋಣ ಗೈಸ್.